subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಗಣಿತ ವಿಷಯದ ಭಾಗ ಎರಡರಲ್ಲಿನ ಏಳನೇ ಅಧ್ಯಾಯವಾದ ಪರಿಮಾಣಗಳ ಹೋಲಿಕೆ ಎಂಬ ಅಧ್ಯಾಯದಲ್ಲಿ ಅಭ್ಯಾಸ 7.1 ಬರ್ತಕ್ಕಂತಹ ಎಲ್ಲ ಲೆಕ್ಕಗಳನ್ನು ತಿಳಿಯೋಣ ಮಕ್ಕಳೇ. ಪ್ರಶ್ನೆ 1, ಮುಂದೆ ನೀಡಿರುವ ಭಿನ್ನರಾಶಿಗಳನ್ನು ಶೇಕಡಾಗೆ ಪರಿವರ್ತಿಸಿ ಅಂತ ಪ್ರಶ್ನೆ ಕೇಳಿದಾರೆ ಮಕ್ಕಳೇ. ಇಲ್ಲಿ ಭಿನ್ನರಾಶಿ ರೂಪದಲ್ಲಿ ಕೊಟ್ಟಿದ್ದಾರೆ, ಇದನ್ನ ನೀವು ಶೇಕಡಾಗೆ ಪರಿವರ್ತಿಸಬೇಕು. ಶೇಕಡ ಅಂದ್ರೆ ಛೇದ 100 ಇರ್ತಕ್ಕಂತಹ ಭಿನ್ನರಾಶಿಯ ಅಂಶ ಆಗಿದೆ ಮಕ್ಕಳೇ. ಇದು ಶೇಕಡಾವನ್ನು ಸೂಚಿಸುವಂತಹ ಚಿಹ್ನೆ. ಶೇಕಡ ಇದು ಲ್ಯಾಟಿನಿನ ಪರ್ಸೆಂಟೇಜ್ ಎಂಬ ಪದದಿಂದ ಬಂದಿದೆ ಮಕ್ಕಳೇ. ಇದರ ಅರ್ಥ ಏನಂದ್ರೆ ಪ್ರತಿ 100 ಅಂತ ಅರ್ಥ. ಇಲ್ಲಿ ಪ್ರಶ್ನೆಯನ್ನ ಗಮನಿಸಿ ಮಕ್ಕಳೇ, ಇಲ್ಲಿ ಭಿನ್ನರಾಶಿ ರೂಪವನ್ನ ಕೊಟ್ಟಿದ್ದಾರೆ, ಇದನ್ನ ನೀವು ಶೇಕಡಾಗೆ ಪರಿವರ್ತಿಸಬೇಕು. 1/8 ಇದನ್ನ ಶೇಕಡಾಗೆ ಅಂತ ಕೇಳಿರೋದ್ರಿಂದ 8/100 ಮಾಡಬೇಕು. 8 × 8 10 8 ಕಳೆದ್ರೆ 2 ಮಕ್ಕಳೇ. ಈ ಸೊನ್ನೆನ ಕೆಳಗಡೆ ಇಳಿಸ್ಕೋಬೇಕು, 20 ಆಗುತ್ತೆ. 8 × 2 = 16 20 × 16 ಕಳೆದ್ರೆ 4 ಮಕ್ಕಳೇ. ನಂತರ ಪಾಯಿಂಟ್ ಕೊಟ್ಬಿಟ್ಟು ಸೊನ್ನೆನ ತೆಗೆದುಕೊಳ್ಳಿ, 40 ಆಗುತ್ತೆ. 8 × 40 = 40 40 × 40 ಕಳೆದ್ರೆ 0. ಹಾಗಾದ್ರೆ 1/8 ಶೇಕಡಾಗೆ ಪರಿವರ್ತಿಸಿದಾಗ ಬರುವ ಉತ್ತರ ಶೇಕಡ 12.5. ಅರ್ಥ ಆಯ್ತಲ್ವಾ ಮಕ್ಕಳೇ. ನಂತರ ಬಿ ಪ್ರಶ್ನೆ, 5/4 ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ, ಶೇಕಡಾಗೆ ಪರಿವರ್ತಿಸ್ಬೇಕಲ್ವಾ, ಹಾಗಾಗಿ 8/100 ಮಾಡ್ಕೊಳ್ಬೇಕು. 5/4 × 100 4 × 4 ಇಲ್ಲಿ ನೋಡಿ ಮಕ್ಕಳೇ, 4 × 2 = 8 ಇಲ್ಲಿ 2 ಉಳಿಯುತ್ತೆ, 20 ಆಗುತ್ತೆ. 4 × 2 = 20 ನಂತರ ಏನು ಮಾಡಬೇಕು, 5 × 25 ಮಾಡಬೇಕು ಮಕ್ಕಳೇ. 5 × 25 ಮಾಡಿ ಮಕ್ಕಳೇ, ಎಷ್ಟಾಗುತ್ತೆ, 125 ಆಗುತ್ತೆ ಮಕ್ಕಳೇ. ಹಾಗಾದರೆ 5/4 ಶೇಕಡ ರೂಪಕ್ಕೆ ಪರಿವರ್ತಿಸಿದಾಗ ಬರುವ ಉತ್ತರ ಶೇಕಡ 125. ನಂತರ ಸಿ ಲೆಕ್ಕವನ್ನು ಗಮನಿಸಿ, 3/40 ಅಂತ ಕೊಟ್ಟಿದ್ದಾರೆ, ಇದನ್ನು ಶೇಕಡಾಗೆ ಪರಿವರ್ತಿಸೋಣ. 3/40 × 100 ಮಾಡಿ ಮಕ್ಕಳೇ. ಈ ಒಂದು ಸೊನ್ನೆ ಈ ಒಂದು ಸೊನ್ನೆಗೆ ಹೋಗುತ್ತೆ. 2 × 4 = 4 2 × 10 2 ಇಲ್ಲಿ ಭಾಗವಾಗಲ್ಲ ಮಕ್ಕಳೇ. ಆಗ ಏನು ಮಾಡಬೇಕು, 5/3 = 15 ನಂತರ ಈ 2 ಗೆ 2 ಬರೆಯಿರಿ. ಇಲ್ಲಿ ಎಷ್ಟು ಬಂತು ಮಕ್ಕಳೇ ಉತ್ತರ, 15/2 ಬಂತು. ಇದನ್ನು ನೀವು ಭಾಗಿಸ್ಬೇಕು. ನೋಡಿ, 15 × 2 ಭಾಗಿಸಿ ಮಕ್ಕಳೇ, 2 × 7 = 14 15 × 14 ಕಳೆದ್ರೆ 1 ಮಕ್ಕಳೇ. ನಂತರ ಪಾಯಿಂಟ್ ಕೊಟ್ಬಿಟ್ಟು ಸೊನ್ನೆಯನ್ನು ಇಳಿಸ್ಕೊಳ್ಳಿ ಮಕ್ಕಳೇ, 10 ಆಗುತ್ತೆ. 2 × 7 = 10 10 × 10 ಕಳೆದ್ರೆ 0. 3/40 ಶೇಕಡಾಗೆ ಪರಿವರ್ತಿಸಿದಾಗ ಬರುವ ಉತ್ತರ ಶೇಕಡ 7.5. ನಂತರ ಡಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ, 2/7 ಅಂತ ಕೊಟ್ಟಿದ್ದಾರೆ. ನೋಡಿ, 2/7 × ಶೇಕಡಾಗೆ ಪರಿವರ್ತಿಸಬೇಕಲ್ವಾ, ಹಾಗಾಗಿ 8/100 7 ಮಗ್ಗಿಯಲ್ಲಿ 100 ಪೂರ್ಣವಾಗಿ ಭಾಗ ಆಗಲ್ಲ ಮಕ್ಕಳೇ. ಆಗ ಏನು ಮಾಡಬಹುದು, 2 × 100 ಮಾಡಬಹುದು ಮಕ್ಕಳೇ. 2 × 100 ಮಾಡಿದಾಗ ಬರುವ ಉತ್ತರ 200/7. ನೋಡಿ ಮಕ್ಕಳೇ, 7 × 2 = 14 20 × 14 ಕಳೆದ್ರೆ 6 ಮಕ್ಕಳೇ. ಸೊನ್ನೆನ ಕೆಳಗಡೆ ಇಳಿಸ್ಕೊಳ್ಳಿ, 60 ಆಗುತ್ತೆ. 7 × 8 = 56 60 × 56 ಕಳೆದ್ರೆ 4 ಮಕ್ಕಳೇ. ನಂತರ ಪಾಯಿಂಟ್ ಕೊಟ್ಬಿಟ್ಟು ಸೊನ್ನೆಯನ್ನ ತೆಗೆದುಕೊಳ್ಳಿ, 40 ಆಗುತ್ತೆ. 7 × 35 = 35 ನಂತರ 40 × 35 ಕಳೆದ್ರೆ 5 ಮಕ್ಕಳೇ. ನಂತರ ಸೊನ್ನೆಯನ್ನ ತೆಗೆದುಕೊಳ್ಳಿ, 7 × 7 = 49 50 × 49 ಕಳೆದ್ರೆ 1 ಮಕ್ಕಳೇ. ಹಾಗಾದ್ರೆ ಬರುವ ಉತ್ತರ ಏನು, ಶೇಕಡ 28.57 ಅಥವಾ ಈ ರೀತಿನಲ್ಲೂ ಸಹ ಮಾಡಬಹುದು ಮಕ್ಕಳೇ. ಇದು ವಿಷಮ ಭಿನ್ನರಾಶಿಯಲ್ಲಿದೆ ಮಕ್ಕಳೇ. ಅಂಶ ಜಾಸ್ತಿ ಇದ್ದು ಛೇದ ಕಡಿಮೆ ಇದ್ರೆ ಅದು ವಿಷಮ ಭಿನ್ನರಾಶಿ ಅಲ್ವಾ. ಈ ವಿಷಮ ಭಿನ್ನರಾಶಿಯನ್ನ ನಾವು ಮಿಶ್ರ ಭಿನ್ನರಾಶಿಯಾಗಿ ಬರೆದುಕೊಳ್ಬಹುದು. 7 × 28 = 196 196 × 4 ಕೊಡಿದ್ರೆ 200 ಈ ರೀತಿನಲ್ಲಾದ್ರೂ ನಾವು ಮಿಶ್ರ ಭಿನ್ನರಾಶಿಯಲ್ಲಿ ಬರಿಬಹುದು ಮಕ್ಕಳೇ. ನಂತರ ಪ್ರಶ್ನೆ 2, ಮುಂದೆ ನೀಡಿರುವ ದಶಮಾಂಶಗಳನ್ನು ಶೇಕಡಾಗೆ ಪರಿವರ್ತಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಈ ಲೆಕ್ಕವನ್ನು ಗಮನಿಸಿ ಮಕ್ಕಳೇ, 0.65 ಅಂತ ಇದೆ. ದಶಮಾಂಶ ಬಿಂದುವಿನ ನಂತರ ಇಲ್ಲಿ 2 ಅಂಕಿಗಳಿವೆ. ದಶಮಾಂಶ ಬಿಂದುವಿನ ನಂತರ 2 ಅಂಕಿಗಳು ಬಂದರೆ ಛೇದದಲ್ಲಿ 100 ಬರುತ್ತೆ ಮಕ್ಕಳೇ. 1 ಅಂಕಿಗೆ 10 ಬರುತ್ತೆ, 2 ಅಂಕಿಗೆ 20 ಬರುತ್ತೆ. ದಶಮಾಂಶ ಬಿಂದುವಿನ ನಂತರ 2 ಅಂಕಿಗಳಿವೆ, ಹಾಗಾಗಿ 2 0 ಬರ್ತವೆ. ನಂತರ ಅಂಶದಲ್ಲಿ ಇಲ್ಲಿ ದಶಮಾಂಶ ಬಿಂದುವನ್ನು ಬಿಟ್ಬಿಟ್ಟು ಇಲ್ಲಿ ಏನು ಅಂಕಿಗಳಿರ್ತಾವಲ್ವ ಮಕ್ಕಳೇ, ಆ ಅಂಕಿಗಳನ್ನು ನಾವು ಇಲ್ಲಿ ಅಂಶದಲ್ಲಿ ಬರಿಬೇಕಾಗುತ್ತೆ. ಹಾಗಾಗಿ 0.65 ಭಿನ್ನರಾಶಿ ರೂಪ ಏನಾಗುತ್ತೆ, 65/100 ಆಗುತ್ತೆ.
ಇಲ್ಲಿ ಶೇಕಡಾಗೆ ಪರಿವರ್ತಿಸಬೇಕಲ್ವಾ, ಹಾಗಾಗಿ ಇಂಟು ನೂರು. ನೋಡಿ ಮಕ್ಕಳೇ, ಈ ನೂರು ಈ ನೂರಕ್ಕೆ ಹೋಗುತ್ತೆ, ಉಳಿಯೋದೇನು 65. ಹಾಗಾದರೆ ಇಲ್ಲಿ ಉತ್ತರ ಏನಾಗುತ್ತೆ, ಶೇಕಡ 65. ನಂತರ ಬಿ ಲೆಕ್ಕವನ್ನು ಗಮನಿಸಿ, 2.1 ಅಂತ ಕೊಟ್ಟಿದ್ದಾರೆ. ಇದನ್ನು ಶೇಕಡಾಗೆ ಪರಿವರ್ತಿಸಬೇಕು ಮಕ್ಕಳೇ. ಮೊದಲು ದಶಮಾಂಶ ರೂಪವನ್ನು ಭಿನ್ನರಾಶಿ ರೂಪಕ್ಕೆ ಪರಿವರ್ತಿಸ್ಕೊಂಡ್ಬಿಟ್ಟು ನಂತರದಲ್ಲಿ ಶೇಕಡ ರೂಪಕ್ಕೆ ಪರಿವರ್ತಿಸಬೇಕು. ನೋಡಿ, ಒಂದಂಕಿಯ ನಂತರ ದಶಮಾಂಶ ಬಿಂದುವಿದೆ. ಒಂದಂಕಿ ಇತ್ತಂದರೆ ಛೇದದಲ್ಲಿ 10 ಬರುತ್ತೆ ಮಕ್ಕಳೇ, 10 ಬರುತ್ತೆ ಅಂದರೆ 10 ಬರುತ್ತೆ. 2.1 ಇದೆ ಅಲ್ವಾ, ದಶಮಾಂಶ ಬಿಂದು ಇಟ್ಬಿಟ್ಟು ಅಲ್ಲಿ ಏನು ಅಂಕಿಗಳಿರ್ತಾವಲ್ವ ಅದನ್ನು ಬರೀಬೇಕು ಮಕ್ಕಳೇ. 21 21/10 ಇಂಟು ಶೇಕಡಾಗೆ ಅಂತ ಕೇಳಿರೋದ್ರಿಂದ ಇಂಟು 100 ಮಾಡಬೇಕು. ಈ ಒಂದು ಸೊನ್ನೆ ಈ ಒಂದು ಸೊನ್ನೆಗೆ ಹೋಗುತ್ತೆ ಮಕ್ಕಳೇ. 21/10 ಮಾಡಬೇಕು. ಇದೆರಡನ್ನು ಗುಣಿಸಿದಾಗ ಬರುವ ಉತ್ತರ ನೋಡಿ, 21 ನಂತರ 10 ಇದೆ, 10. ಹಾಗಾದರೆ ಇಲ್ಲಿ ಬರುವ ಉತ್ತರ ಏನು, ಶೇಕಡ 210. ಸಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ, 0.02. ನೋಡಿ, ದಶಮಾಂಶ ಬಿಂದುವಿನ ನಂತರ 2 ಅಂಕಿಗಳಿವೆ. ದಶಮಾಂಶ ಬಿಂದುವಿನ ನಂತರ 2 ಅಂಕಿಗಳಿದ್ರೆ ಛೇದದಲ್ಲಿ 2 ಸೊನ್ನೆಗಳು ಬರ್ತವೆ, ಅಂದರೆ 100 ಬರುತ್ತೆ ಮಕ್ಕಳೇ ಅಲ್ವಾ. ಇಂಟು 100 ಅಂದರೆ ಶೇಕಡಾಗೆ ಪರಿವರ್ತಿಸಬೇಕಲ್ವಾ, ಹಾಗಾಗಿ ಇಂಟು 100. ಈ 100 ಈ 100ಕ್ಕೆ ಹೋಗುತ್ತೆ, ಉಳಿಯೋದು 2. ಹಾಗಾದರೆ ಬರುವ ಉತ್ತರ ಶೇಕಡ 2. ಡಿ ಲೆಕ್ಕವನ್ನು ನೋಡಿ ಮಕ್ಕಳೇ, 12.35. ಇಲ್ಲೂ ಸಹ ದಶಮಾಂಶ ಬಿಂದುವಿನ ನಂತರ 2 ಅಂಕಿಗಳಿವೆ, ಹಾಗಾದರೆ ಛೇದದಲ್ಲಿ 100 ಬರುತ್ತೆ. 1235/100 ಇಂಟು 100. ಇಲ್ಲಿ ದಶಮಾಂಶ ಬಿಂದುವನ್ನು ತೆಗೆದುಬಿಟ್ಟು ಅಲ್ಲಿ ಏನು ಅಂಕಿಗಳಿರ್ತಾವಲ್ವ ಅದನ್ನು ನಾವು ಅಂಶದಲ್ಲಿ ಬರಿಬೇಕಾಗುತ್ತೆ. ಈ 100 ಈ 100ಕ್ಕೆ ಹೋಗುತ್ತೆ, ಉಳಿಯೋದು 1235. ಹಾಗಾದರೆ ಬರುವ ಉತ್ತರ ಶೇಕಡ 1235. ನಂತರ ಪ್ರಶ್ನೆ 3 ಗಮನಿಸಿ ಮಕ್ಕಳೇ. ಮುಂದಿನ ಚಿತ್ರಗಳಲ್ಲಿ ಬಣ್ಣ ತುಂಬಿರುವ ಭಾಗವನ್ನು ಅಂದಾಜಿಸಿ ಹಾಗೂ ಬಣ್ಣ ತುಂಬಿರುವ ಶೇಕಡಾ ಭಾಗ ಕಂಡುಹಿಡಿಯಿರಿ. ಇಲ್ಲಿ ಕೊಟ್ಟಿರ್ತಕ್ಕಂತಹ ಬಣ್ಣ ತುಂಬಿದ ಭಾಗದಂತೆ ನಾವು 4 ಭಾಗಗಳನ್ನಾಗಿ ಮಾಡ್ಬೋದಲ್ವಾ. ಅಲ್ಲಿ 4 ಸಮಭಾಗಗಳಲ್ಲಿ 1 ಭಾಗಕ್ಕೆ ಮಾತ್ರ ಬಣ್ಣವನ್ನು ತುಂಬಿದರೆ ಪೂರ್ಣವನ್ನು ಎಷ್ಟು ಸಮಭಾಗಗಳನ್ನಾಗಿ ಮಾಡಿರ್ತಾರಲ್ವಾ ಅದು ಛೇದವಾಗುತ್ತೆ ಮಕ್ಕಳೇ. ಎಷ್ಟು ಭಾಗಗಳಿಗೆ ಬಣ್ಣವನ್ನು ತುಂಬಿರ್ತಾರಲ್ವ ಅದು ಅಂಶವಾಗುತ್ತೆ. ಹಾಗಾದರೆ ಒಟ್ಟು ಸಮಭಾಗಗಳು ಎಷ್ಟು, 4. ಅದರಲ್ಲಿ ಬಣ್ಣ ತುಂಬಿದ ಭಾಗ 1, ಹಾಗಾಗಿ 1/4. ಹಾಗಾದರೆ ಇಲ್ಲಿ ಶೇಕಡಾಗೆ ಪರಿವರ್ತಿಸಬೇಕಲ್ವಾ, ಅದನ್ನು ಹೇಗೆ ಮಾಡೋದು ಮಕ್ಕಳೇ, 1/4 ಇಂಟು 100. ಶೇಕಡಾಗೆ ಅಂದರೆ ನಾವು 100 ಗುಣಿಸ್ಬೇಕಾಗುತ್ತೆ. ನೋಡಿ, 4 × 4 4 × 8 ಇಲ್ಲಿ 2 ಉಳಿಯುತ್ತೆ, 20 4 × 20 ನಂತರ 25 × 1 25 × 25. ಹಾಗಾದರೆ ಇಲ್ಲಿ ಬರುವ ಉತ್ತರ ಏನು, ಶೇಕಡ 25. ನಂತರ ಎರಡನೇ ಚಿತ್ರವನ್ನು ಗಮನಿಸಿ ಮಕ್ಕಳೇ. ಒಂದು ವೃತ್ತವನ್ನು ಎಷ್ಟು ಸಮಭಾಗಗಳನ್ನಾಗಿ ಮಾಡಿದ್ದಾರೆ ಮಕ್ಕಳೇ, 1, 2, 3, 4, 5 5 ಸಮಭಾಗಗಳನ್ನಾಗಿ ಮಾಡಿದರೆ ಅದರಲ್ಲಿ 3 ಭಾಗಗಳಿಗೆ ಮಾತ್ರ ಬಣ್ಣವನ್ನು ತುಂಬಿದರೆ ಇದನ್ನು ಹೇಗೆ ಬರೀಬೇಕು, ಎಷ್ಟು ಸಮಭಾಗಗಳನ್ನಾಗಿ ಮಾಡಿದಾರಲ್ವ ಅದು ಛೇದವಾಗುತ್ತೆ, ಬಣ್ಣ ತುಂಬಿದ ಭಾಗಗಳು ಅಂಶವಾಗುತ್ತೆ. ಹಾಗಾದರೆ ಒಟ್ಟು ಸಮಭಾಗಗಳು 5 ಛೇದ ಆಗುತ್ತೆ, ಬಣ್ಣ ತುಂಬಿದ ಭಾಗ 1, 2, 3 ಅಂಶವಾಗುತ್ತೆ ಮಕ್ಕಳೇ. 3/5 ಶೇಕಡಾಗೆ ಬರಿಬೇಕಲ್ವಾ. ನೋಡಿ, 3/5 ಇಂಟು 100. 5 × 5 5 × 10 5 × 0 ನಂತರ 3 × 20 ಮಾಡಿ ಮಕ್ಕಳೇ, 3 × 2 6 3 × 0 ಎಷ್ಟು ಬಂತು ಉತ್ತರ, ಶೇಕಡ 60. ನಂತರ ಮೂರನೇ ಚಿತ್ರವನ್ನು ಗಮನಿಸಿ ಮಕ್ಕಳೇ. ಒಂದು ವೃತ್ತವನ್ನು ಎಷ್ಟು ಸಮಭಾಗಗಳನ್ನಾಗಿ ಮಾಡಿದರೆ ನೋಡಿ, 1, 2, 3, 4, 5, 6, 7, 8 8 ಸಮಭಾಗಗಳನ್ನಾಗಿ ಮಾಡಿದರೆ ಅದರಲ್ಲಿ 3 ಭಾಗಗಳಿಗೆ ಬಣ್ಣವನ್ನು ತುಂಬಿದರೆ ನೋಡಿ, ಅದನ್ನು 3/8 ಅಂತ ಬರೆಯಿರಿ. ಶೇಕಡಾಗೆ ಪರಿವರ್ತಿಸಬೇಕಲ್ವಾ, ನೋಡಿ 3/8 ಇಂಟು 100. ಗಮನಿಸಿ ಮಕ್ಕಳೇ, 2 × 4 = 8 2 × 5 = 10 2 × 0 = 0 ಇಲ್ಲಿ 50 ಬಂದಿದೆ, ಇಲ್ಲಿ 4 ಬಂದಿದೆ ಮಕ್ಕಳೇ. ನಂತರ 2 × 2 = 4 ಇಲ್ಲಿ ಸಹ 2 × 2 = 4 1 ಉಳಿಯುತ್ತೆ, 10 2 × 5 = 10 ಇಲ್ಲಿ ಎಷ್ಟು ಬಂತು ಮಕ್ಕಳೇ, 25 ಬಂದಿದೆ. 3 × 25 ಮಾಡಿ ಮಕ್ಕಳೇ, 75 ಆಗುತ್ತೆ. 25 × 3 = 75 75/2 ಹಾಗಾದರೆ ಇದನ್ನು ಭಾಗಿಸಿ ಮಕ್ಕಳೇ ನೋಡಿ, 75 2 ಭಾಗಿಸಿ, 2 × 3 = 6 7 × 6 ಕಳೆದ್ರೆ 1 ನಂತರ 5 ಕೆಳಗಡೆ ಇಳಿಸ್ಕೊಳ್ಳಿ, 2 × 7 = 14 15 ಕಳೆದ್ರೆ 1 ಮಕ್ಕಳೇ. ನಂತರ ಪಾಯಿಂಟ್ ಕೊಟ್ಬಿಟ್ಟು 0 ತೆಗೆದುಕೊಳ್ಳಿ,
ಹತ್ತಾಗುತ್ತೆ. ನಂತರ ಎರಡೈದ್ಲೆ ಹತ್ತು. ನೋಡಿ ಮಕ್ಕಳೇ, ನಿಶೇಷವಾಗಿ ಭಾಗವಾಗಿದೆ ಅಲ್ವಾ? ಹಾಗಾದರೆ ಇಲ್ಲಿ ಬರುವ ಉತ್ತರ ಏನು ಮಕ್ಕಳೇ? ಶೇಕಡ 37.5. ಪ್ರಶ್ನೆ 4. ಬೆಲೆ ಕಂಡು ಹಿಡಿಯಿರಿ ಅಂತ ಇದೆ, ಗಮನಿಸಿ ಮಕ್ಕಳೇ. ಎ 250% ಅಂತ ಕೊಟ್ಟಿದ್ದಾರೆ ಮಕ್ಕಳೇ. 250% ಅಂದರೆ 250 × 15 ಮಾಡಬೇಕು. 15 × 100 ಮಾಡಬೇಕು ಮಕ್ಕಳೇ. ಶೇಕಡ ಅಂದರೆ 100 ನಾವು ಭಾಗಿಸ್ಬೇಕಾಗುತ್ತೆ. ನೋಡಿ, 15/100 × 250. ನೋಡಿ, ಈ ಒಂದು ಸೊನ್ನೆ ಈ ಒಂದು ಸೊನ್ನೆಗೆ ಹೋಗುತ್ತೆ. 5 × 2 = 10, 5 × 3 = 15. ನಂತರ ನೋಡಿ, 3 × 25 ಮಾಡಿ ಮಕ್ಕಳೇ, 25 × 3 = 75. ನಂತರ ಇಲ್ಲಿನ 2 ಛೇದದಲ್ಲಿ ಬರೆಯಿರಿ. 75 × 2 ಭಾಗಿಸಿ ಮಕ್ಕಳೇ. ನೋಡಿ, ಭಾಗಿಸಿದಾಗ ಬರುವ ಉತ್ತರ 2 × 3 = 6. 7 × 6 ಕಳೆದ್ರೆ 1. 5 ಕೆಳಗಡೆ ಇಳಿಸ್ಕೊಳ್ಳಿ, 15 ಆಗುತ್ತೆ. 2 × 7 = 14. 15 × 14 ಕಳೆದ್ರೆ 1. ನಂತರ ಪಾಯಿಂಟ್ ಕೊಟ್ಬಿಟ್ಟು ಸೊನ್ನೆಯನ್ನು ತೆಗೆದುಕೊಳ್ಳಿ, 10 ಆಗುತ್ತೆ. 2 × 5 = 10. 10 × 10 ಕಳೆದ್ರೆ 0. ಹಾಗಾದರೆ ಇಲ್ಲಿ ಬರುವಂತಹ ಉತ್ತರ ಶೇಕಡ 37.5. ನಂತರ ಬಿ ಪ್ರಶ್ನೆ. 1 ಗಂಟೆಯ ಶೇಕಡ 1 ಅಂದರೆ 1 × 1 ಮಾಡಬೇಕು. ಅಂದರೆ 1 × 1/100 ಮಾಡಬೇಕಾಗುತ್ತೆ ಮಕ್ಕಳೇ. 1 ಗಂಟೆಗೆ ಎಷ್ಟು ನಿಮಿಷಗಳು ಮಕ್ಕಳೇ? 1 ಗಂಟೆಗೆ 60 ನಿಮಿಷಗಳು. ಹಾಗಾದರೆ ನೋಡಿ, 1/100. 1/100 ಯಾಕೆ ಅಂದರೆ ಶೇಕಡ 1 ಅಂತ ಕೊಟ್ಟಿದ್ದಾರಲ್ವಾ, ಶೇಕಡ ಅಂದರೆ ಬೈ 100 ಆಗುತ್ತೆ ಅಂತ ಗೊತ್ತಿದೆ ಅಲ್ವಾ. ಛೇದದಲ್ಲಿ 100 ಬರುತ್ತೆ. 1/100 × 60 ನಿಮಿಷಗಳು. ಈ ಒಂದು ಸೊನ್ನೆ ಈ ಒಂದು ಸೊನ್ನೆಗೆ ಹೋಗುತ್ತೆ ಮಕ್ಕಳೇ. ನಂತರ ನೋಡಿ, 6 × 6 ನಂತರ ಬೈ 10. ನೋಡಿ, 2 × 3 = 6, 2 × 5 = 10. ಇಲ್ಲಿ ಬರುವ ಉತ್ತರ ನೋಡಿ ಮಕ್ಕಳೇ, 3/5 ನಿಮಿಷ. ಇದು ಭಿನ್ನರಾಶಿಯಲ್ಲಿದೆ ಮಕ್ಕಳೇ. ನಂತರ ಇನ್ನೊಂದು ರೀತಿಯಲ್ಲೂ ಸಹ ಉತ್ತರವನ್ನು ಕಂಡುಕೊಳ್ಬಹುದು ಮಕ್ಕಳೇ. ನೋಡಿ, 1 ನಿಮಿಷಕ್ಕೆ 60 ಸೆಕೆಂಡ್ಗಳು ಮಕ್ಕಳೇ. 60 × 3/5. 5 × 5 = 5, ಇಲ್ಲೂ ಸಹ 5 × 5 = 5. 1 ಉಳಿಯುತ್ತೆ, 10 ಆಗುತ್ತೆ. 5 × 2 = 10. 12 × 3 = 36. ಹಾಗಾದರೆ ಬರುವ ಉತ್ತರ ಏನು ಮಕ್ಕಳೇ? 36 ಸೆಕೆಂಡ್ಗಳು. ಈ ರೀತಿಯಲ್ಲೂ ಸಹ ಬರೀಬಹುದು ಮಕ್ಕಳೇ. ನಂತರ ಸಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ರು 2500 ಶೇಕಡ 20. ಶೇಕಡ 20 ಅಂದರೆ 20/100 ಮಾಡಬೇಕು ಮಕ್ಕಳೇ. ನೋಡಿ, 20/100 × 2500. ಈ 2 0 ಈ 2 0 ಹೋಗುತ್ತೆ ಮಕ್ಕಳೇ. ನಂತರ 20 × 25 ಮಾಡಬೇಕು. ಇದೆರಡನ್ನು ಗುಣಿಸಿ ಮಕ್ಕಳೇ. ನೋಡಿ, 5 × 0 = 0, 5 × 2 = 10. ನಂತರ 1 ಪ್ಲೇಸನ್ನು ಬಿಡಬೇಕು ಮಕ್ಕಳೇ. 2 × 0 = 0, 2 × 2 = 4. ಕೂಡಿಸಿ ಮಕ್ಕಳೇ. 0×0, 0×0, 1×4 ಕುಡಿದ್ರೆ 5. ಬರುವ ಉತ್ತರ 500. ಹಾಗಾದರೆ 20 × 25 ಮಾಡಿದಾಗ ನಮಗೆ ಬರ್ತಕ್ಕಂಥ ಉತ್ತರ ಏನು ಮಕ್ಕಳೇ? ರು 500. ನಂತರ ಡಿ ಲೆಕ್ಕ. 1 kgಯ ಶೇಕಡ 75. ಶೇಕಡ 75 ಅಂದರೆ 75/100 ಮಾಡಬೇಕು ಮಕ್ಕಳೇ. 1 kgಗೆ 1000 ಗ್ರಾಮ್ಗಳು ಅಲ್ವಾ. ನೋಡಿ, 75/100 × 1000. ಈ 2 0 ಈ 2 0 ಹೋಗುತ್ತೆ. 75 × 10 ಗುಣಿಸಿ ಮಕ್ಕಳೇ. 75 × 75, ನಂತರ 1 × 0 = 1 0. ಎಷ್ಟಾಗುತ್ತೆ? 750 ಗ್ರಾಮ್ ಆಗುತ್ತೆ. ನಂತರ ಪ್ರಶ್ನೆ 5. ಮುಂದಿನ ಸಂದರ್ಭಗಳಲ್ಲಿ ಪೂರ್ಣಾಂಶವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಗಮನಿಸಿ ಮಕ್ಕಳೇ, ಪೂರ್ಣಾಂಶ ಎಷ್ಟು ಅಂತ ನಮಗೆ ಗೊತ್ತಿಲ್ಲ ಮಕ್ಕಳೇ. ಆ ಪೂರ್ಣಾಂಶದ ಶೇಕಡ 5 = 600 ಆಗಿದೆ ಅಂತ ಕೊಟ್ಟಿದ್ದಾರೆ. ಪೂರ್ಣಾಂಶ ಎಷ್ಟು ಅಂತ ನಮಗೆ ಗೊತ್ತಿಲ್ಲ. ಪೂರ್ಣಾಂಶವನ್ನು ಎಕ್ಸ್ ಆಗಿರಲಿ ಅಂತ ತೆಗೆದುಕೊಳ್ಬೇಕು. ನಂತರದಲ್ಲಿ ನೋಡಿ, ಶೇಕಡ 5 ಅಂತ ಕೊಟ್ಟಿದ್ದಾರೆ. ಶೇಕಡ 5 ಪೂರ್ಣಾಂಶ ನಮ್ಗೆ ಗೊತ್ತಿಲ್ಲಲ್ವಾ, ಇಂಟು ಎಕ್ಸ್ ಅಂತ ತೆಗೆದುಕೊಳ್ಬೇಕು ಮಕ್ಕಳೇ. ಈಸ್ equal to 600. ಶೇಕಡ 5 ಅಂತಂದರೆ ಶೇಕಡ ಅಂದ ತಕ್ಷಣ ನಿಮಗೆ ಗೊತ್ತಾಗಬೇಕು, 5/100 ಮಾಡಬೇಕು. ಇಂಟು ಎಕ್ಸ್ ಈಸ್ equal to 600. ನೋಡಿ ಮಕ್ಕಳೇ, 5 × x ಮಾಡಿ ಮಕ್ಕಳೇ. 5 × x ಮಾಡಿದಾಗ 5x ಬರುತ್ತೆ. 5x = 600. ಇಂಟು ಇಲ್ಲಿ ಭಾಗಾಕಾರದಲ್ಲಿರೋದು ಈ ಭಾಗದಲ್ಲಿ ಬಂದಾಗ ಗುಣಾಕಾರವಾಗುತ್ತೆ ಮಕ್ಕಳೇ. ನೋಡಿ, 5x = 600 × 100. ನಂತರ x = 600 × 100. ಇಲ್ಲಿ ಗುಣಾಕಾರದಲ್ಲಿರೋದು ಮತ್ತೆ ಬಲಗಡೆ ಬಂದಾಗ ಭಾಗಾಕಾರವಾಗುತ್ತೆ ಮಕ್ಕಳೇ. ನೋಡಿ,
ಐದು ಇಲ್ಲಿ ಕೆಳಗಡೆ ಛೇದದಲ್ಲಿ ಬರುತ್ತೆ. ಐದೊಂದಲೇ ಐದು, ಐದೊಂದಲೇ ಐದು, ಒಂದು ಉಳಿಯುತ್ತೆ, ಹತ್ತಾಗುತ್ತೆ ಮಕ್ಕಳೇ. ಐದೆರಳೆ ಹತ್ತು, ನಂತರ ಐದು ಸೊನ್ನೆಲೆ ಸೊನ್ನೆ. ಹಾಗಾದರೆ ನೋಡಿ, 120 ಇಂಟು 100 ಮಾಡಬೇಕಾಗುತ್ತೆ. ಗಮನಿಸಿ, ಎಕ್ಸ್ ಇಸ್ ಈಕ್ವಲ್ ಟು 120 ಇಂಟು 100. 121ಲೇ 120, ನಂತರ ಎರಡು ಸೊನ್ನೆಗಳು. ಈ ರೀತಿಯಲ್ಲಿ ನಾವು ಸುಲಭವಾಗಿ ಗುಣಿಸಬಹುದು ಮಕ್ಕಳೇ. ಹಾಗಾದರೆ ಇಲ್ಲಿ ಬಂದಂತಹ ಉತ್ತರ ಏನು? ಎಕ್ಸ್ ಇಸ್ ಈಕ್ವಲ್ ಟು 12,000. ನಂತರ ಬಿ ಲೆಕ್ಕ. ಪೂರ್ಣಾಂಶದ ಶೇಕಡ 12 1080 ಆಗಿದೆ. ಗಮನಿಸಿ ಮಕ್ಕಳೇ, ನಮಗೆ ಪೂರ್ಣಾಂಶ ಎಷ್ಟು ಅಂತ ಗೊತ್ತಿಲ್ಲ ಅಲ್ವಾ. ಪೂರ್ಣಾಂಶದಲ್ಲಿ ಶೇಕಡ 12 ನಾವು ತೆಗೆದುಕೊಳ್ಬೇಕಲ್ವಾ. ಪೂರ್ಣಾಂಶವನ್ನು ಎಕ್ಸ್ ಆಗಿರಲಿ ಅಂತ ತೆಗೆದುಕೊಳ್ಳೋಣ ಮಕ್ಕಳೇ. ಶೇಕಡ 12 ಇಂಟು ಎಕ್ಸ್ ಇಸ್ ಈಕ್ವಲ್ ಟು ರು 1080. ಶೇಕಡ 12 ಅಂದಾಗ ನಿಮಗೆ ಗೊತ್ತಾಗಬೇಕು 12/100 ಅಂತ. ಇಂಟು ಎಕ್ಸ್ ಇಸ್ ಈಕ್ವಲ್ ಟು ರು 1080. ನಂತರ ನೋಡಿ, 12 ಇಂಟು ಎಕ್ಸ್ ಏನಾಗುತ್ತೆ? 12x ಆಗುತ್ತೆ. ಇಸ್ ಈಕ್ವಲ್ ಟು 1080 ಇಂಟು, ಇಲ್ಲಿ ಭಾಗಾಕಾರದಲ್ಲಿರೋದು, ಈ ಭಾಗದಲ್ಲಿ ಬಂದಾಗ ಗುಣಾಕಾರವಾಗುತ್ತೆ ಮಕ್ಕಳೇ. ನೋಡಿ, ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯೋಣ. ಎಕ್ಸ್ ಇಸ್ ಈಕ್ವಲ್ ಟು 1080 ಇಂಟು 100 ಬೈ, ಇಲ್ಲಿ 12 ಇರೋದು ಗುಣಾಕಾರ ಇರೋದು, ಈ ಭಾಗದಲ್ಲಿ ಬಂದಾಗ ಭಾಗಾಕಾರ ಆಗುತ್ತೆ. ಗಮನಿಸಿ, 2 6 12, 2 5 10, 2 4 8, 2 0 0. ನಂತರ 6 1 6, 6 9 54, 6 0 0. ಇಲ್ಲಿ 90 ಮಕ್ಕಳೇ, ಇಲ್ಲಿ 100 ಇದೆ ಅಲ್ವಾ. 90 × 100 ಮಾಡಿ ಮಕ್ಕಳೇ, ಎಷ್ಟಾಗುತ್ತೆ? 90 × 90, ನಂತರ 2 ಸೊನ್ನೆಗಳು. ಎಕ್ಸ್ನ ಬೆಲೆ 9,000. ನಂತರ ಸಿ, ಪೂರ್ಣಾಂಶದ ಶೇಕಡ 40 500 ಕಿಲೋಮೀಟರ್ ಆಗಿದೆ. ಪೂರ್ಣಾಂಶ ನಮಗೆ ಗೊತ್ತಿಲ್ಲ ಮಕ್ಕಳೇ, ಪೂರ್ಣಾಂಶವನ್ನು ಎಕ್ಸ್ ಆಗಿರಲಿ ಅಂತ ತೆಗೆದುಕೊಳ್ಳೋಣ. ಶೇಕಡ 40 ಇಂಟು, ಪೂರ್ಣಾಂಶ ಗೊತ್ತಿಲ್ಲಲ್ವಾ, ಇಂಟು ಎಕ್ಸ್ ಇಸ್ ಈಕ್ವಲ್ ಟು 500 ಕಿಲೋಮೀಟರ್. ಶೇಕಡ 40 ಅಂದ ತಕ್ಷಣ ನಿಮ್ಗೆ ಗೊತ್ತಾಗಬೇಕು 40/100 ಅಂತ. ಇಂಟು ಎಕ್ಸ್ ಇಸ್ ಈಕ್ವಲ್ ಟು 500 ಕಿಲೋಮೀಟರ್. ಗಮನಿಸಿ ಮಕ್ಕಳೇ, 40 × x ಏನಾಗುತ್ತೆ? 40x ಆಗುತ್ತೆ. 500 ಇಂಟು ಛೇದದಲ್ಲಿರೋದು, ಈ ಭಾಗದಲ್ಲಿ ಬಂದಾಗ 8 ಆಗುತ್ತೆ ಮಕ್ಕಳೇ, ಇಂಟು 100. ಎಕ್ಸ್ ಇಸ್ ಈಕ್ವಲ್ ಟು 500 × 100, ಇಲ್ಲಿ ಗುಣಾಕಾರದಲ್ಲಿರೋದು, ಇಲ್ಲಿ ಬಂದಾಗ ಭಾಗಾಕಾರವಾಗುತ್ತೆ, ಬೈ 40. ಈ ಒಂದು ಸೊನ್ನೆ ಈ ಒಂದು ಸೊನ್ನೆಗೆ ಹೋಗುತ್ತೆ, 2 2 4, 2 2 4, 1 ಉಳಿಯುತ್ತೆ, 10 ಆಗುತ್ತೆ, 2 5 10. ನಂತರ ನೋಡಿ, ಗಮನಿಸಿ, ಇಲ್ಲಿ 2 ಇದೆ, 2 1 2, 2 5 10, 2 0 0. ಹಾಗಾದರೆ ಇಲ್ಲಿ 25 × 50 ಉಳಿದಿದೆ ಮಕ್ಕಳೇ. ಗುಣಿಸಿ ಮಕ್ಕಳೇ, 25 × 50, 25 5 125, ನಂತರ 10 ಅಲ್ವಾ. ಉತ್ತರ ಎಷ್ಟು ಬಂತು ಮಕ್ಕಳೇ? ಎಕ್ಸ್ ಇಸ್ ಈಕ್ವಲ್ ಟು 1250 ಕಿಲೋಮೀಟರ್. ಡಿ ಲೆಕ್ಕ. ಪೂರ್ಣಾಂಶದ ಶೇಕಡ 70 14 ನಿಮಿಷ ಆಗಿದೆ. ಪೂರ್ಣಾಂಶವನ್ನು ಎಕ್ಸ್ ಆಗಿರಲಿ ಅಂತ ತೆಗೆದುಕೊಳ್ಳೋಣ. ನೋಡಿ, ಪೂರ್ಣಾಂಶವು ಎಕ್ಸ್ ಆಗಿರಲಿ, ಶೇಕಡ 70 ಇಂಟು ಪೂರ್ಣಾಂಶ ಎಕ್ಸ್ ಇಸ್ ಈಕ್ವಲ್ ಟು 14 ನಿಮಿಷ. ಶೇಕಡ 70 ಅಂದ ತಕ್ಷಣ ಗೊತ್ತಾಗಬೇಕು 70/100 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 14 ನಿಮಿಷ. 70 × x ಮಾಡಿ ಮಕ್ಕಳೇ, ಗುಣಿಸಿ 70x ಆಗುತ್ತೆ. ಇಸ್ ಈಕ್ವಲ್ ಟು 14 ನಿಮಿಷ ಇಂಟು, ಇಲ್ಲಿ ಭಾಗಾಕಾರದಲ್ಲಿರೋದು, ಈ ಭಾಗದಲ್ಲಿ ಬಂದಾಗ ಗುಣಾಕಾರವಾಗುತ್ತೆ, ಇಂಟು 100. ನಂತರ ಎಕ್ಸ್ ಬೆಲೆಯನ್ನು ಕಂಡುಹಿಡಿಬೇಕಲ್ವಾ. ಎಕ್ಸ್ ಇಸ್ ಈಕ್ವಲ್ ಟು 14 × 100, ಇಲ್ಲಿ ಗುಣಾಕಾರದಲ್ಲಿರೋದು, ಈ ಭಾಗದಲ್ಲಿ ಬಂದಾಗ ಭಾಗಾಕಾರವಾಗುತ್ತೆ, ಬೈ 70. ಈ ಒಂದು ಸೊನ್ನೆ ಈ ಒಂದು ಸೊನ್ನೆ ಹೋಗುತ್ತೆ, 7 1 7, 7 2 14. ಗಮನಿಸಿ, 2 × 10 ಮಾಡಬೇಕು ಮಕ್ಕಳೇ, 2 10 20. ಹಾಗಾದರೆ ಎಕ್ಸ್ನ ಬೆಲೆ ಏನು? 20 ನಿಮಿಷ. ನಂತರ ಈ ಲೆಕ್ಕ. ಪೂರ್ಣಾಂಶದ ಶೇಕಡ 8 40 ಲೀಟರ್ ಆಗಿದೆ. ಇಲ್ಲೂ ಸಹ ನಮಗೆ ಪೂರ್ಣಾಂಶ ಎಷ್ಟು ಅಂತ ಗೊತ್ತಿಲ್ಲ, ಪೂರ್ಣಾಂಶವನ್ನು ಎಕ್ಸ್ ಆಗಿರಲಿ ಅಂತ ತೆಗೆದುಕೊಳ್ಳೋಣ. ಶೇಕಡ 8 ಇಂಟು, ಪೂರ್ಣಾಂಶ ಗೊತ್ತಿಲ್ಲ ಅಲ್ವಾ, ಅದನ್ನು ಎಕ್ಸ್ ಅಂತ ತೆಗೆದುಕೊಂಡಿದ್ದೀವಿ. ಹಾಗಾಗಿ ಇಂಟು ಎಕ್ಸ್ ಇಸ್ ಈಕ್ವಲ್ ಟು 40 ಲೀಟರ್. ಶೇಕಡ 8 ಅಂದರೆ 8/100 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 40 ಲೀಟರ್. ನಂತರದಲ್ಲಿ 8 × x ಮಾಡಿ, 8x ಇಸ್ ಈಕ್ವಲ್ ಟು 40 ಲೀಟರ್ ಇಂಟು, ಇಲ್ಲಿ ಭಾಗಾಕಾರದಲ್ಲಿರೋದು, ಈ ಭಾಗದಲ್ಲಿ ಬಂದಾಗ ಗುಣಾಕಾರವಾಗುತ್ತೆ. ನಂತರ ನೋಡಿ ಮಕ್ಕಳೇ, ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಬೇಕಲ್ವಾ. ಎಕ್ಸ್ ಇಸ್ ಈಕ್ವಲ್ ಟು 40 ಇಂಟು 100,
ಇಲ್ಲಿ ಗುಣಾಕಾರದಲ್ಲಿರೋದು ಈ ಭಾಗದಲ್ಲಿ ಬಂದಾಗ ಭಾಗಾಕಾರವಾಗುತ್ತೆ ಬೈ ಎಂಟು. ಎಂಟು ಅಂದರೆ ಎಂಟು, ಎಂಟು ಇಲ್ಲ ನಲವತ್ತು. ಗಮನಿಸಿ ಐದು ಇಂಟು ನೂರು ಎಷ್ಟಾಗುತ್ತೆ? ಐದು ಇಂಟು ನೂರು ಐದು ನೂರು ಆಗುತ್ತೆ. ಎಕ್ಸ್ನ ಬೆಲೆ ಐದು ನೂರು ಲೀಟರ್. ಅಂದರೆ ಪೂರ್ಣ ಅಂಶವು ಎಷ್ಟು ಮಕ್ಕಳೇ? ಐದು ನೂರು ಲೀಟರ್. ನಂತರ ಆರನೆಯ ಲೆಕ್ಕ, ಮುಂದೆ ನೀಡಿರುವ ಶೇಕಡಾವನ್ನು ಭಿನ್ನರಾಶಿಯ ರೂಪದಲ್ಲಿ ಬರೆದು ಭಿನ್ನರಾಶಿಯನ್ನು ಸರಳ ರೂಪಕ್ಕೆ ತನ್ನಿ ಅಂತ ಇದೆ ಮಕ್ಕಳೇ. ಗಮನಿಸಿ ಮಕ್ಕಳೇ, ಇಲ್ಲಿ ಶೇಕಡಾದಲ್ಲಿ ಕೊಟ್ಟಿದ್ದಾರೆ. ಈ ಶೇಕಡದಲ್ಲಿ ಕೊಟ್ಟಿರತಕ್ಕಂತಹ ಸಂಖ್ಯೆಯನ್ನು ನಾವು ಭಿನ್ನರಾಶಿ ರೂಪದಲ್ಲಿ ಬರೀಬೇಕು. ಭಿನ್ನರಾಶಿಯಿಂದ ದಶಮಾಂಶ ರೂಪಕ್ಕೆ ಬರೆದುಕೊಳ್ಳಿ ಮಕ್ಕಳೇ. ನಂತರದಲ್ಲಿ ಭಿನ್ನರಾಶಿ ರೂಪದಲ್ಲಿರೋದನ್ನು ನೀವು ಸರಳ ರೂಪಕ್ಕೆ ಪರಿವರ್ತಿಸಬೇಕು. ಅದು ಹೇಗೆ ಅಂತ ನೋಡೋಣ. ನೋಡಿ, ಶೇಕಡ ಇಪ್ಪತ್ತೈದು ಅಂದರೆ ನಿಮಗೆ ಗೊತ್ತಾಗಬೇಕು 25/100 ಅಂತ. ನೋಡಿ, ಶೇಕಡ ಇಪ್ಪತ್ತೈದು ಇರೋದ್ರಿಂದ 25/100 ಇದನ್ನು ನೀವು ದಶಮಾಂಶ ರೂಪಕ್ಕೆ ಬರೆಯಿರಿ ಮಕ್ಕಳೇ. ಮೊದಲು ಅಂಶದಲ್ಲಿರ್ತಕ್ಕಂತಹ ಸಂಖ್ಯೆಗಳನ್ನು ಬರೆದುಕೊಳ್ಬೇಕು 25. ನಂತರ ಇಲ್ಲಿ ಗಮನಿಸಿ, ಛೇದದಲ್ಲಿ ಎರಡು ಸೊನ್ನೆಗಳಿವೆ, ಹಾಗಾಗಿ ಎರಡು ಅಂಕಿ ಬಿಟ್ಬಿಟ್ಟು ನಾವು ದಶಮಾಂಶ ಬಿಂದುವನ್ನು ಬರೀಬೇಕು, ನಂತರ ಸೊನ್ನೆ. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರದಲ್ಲಿ 25/100 ನಾವು ಸರಳ ರೂಪಕ್ಕೆ ಬರೀಬೇಕು. 25 ಅಂದರೆ 25, 25/4 100. ಹಾಗಾದರೆ ಇದರ ಸರಳ ರೂಪ 1/4. ದಶಮಾಂಶ ರೂಪದಲ್ಲೂ ಸಹ ಬರೆಯಿರಿ, ನಂತರ ಸರಳ ರೂಪದಲ್ಲೂ ಸಹ ಬರೆಯಿರಿ ಮಕ್ಕಳೇ. ಶೇಕಡ 150. 150 ಅಂದರೆ 150/100. ಭಿನ್ನರಾಶಿ ರೂಪದಲ್ಲಿರೋದನ್ನು ದಶಮಾಂಶ ರೂಪಕ್ಕೆ ಬರೆಯಿರಿ ಮಕ್ಕಳೇ. ನೋಡಿ, ಇಲ್ಲೂ ಸಹ ಎರಡು ಸೊನ್ನೆಗಳಿವೆ. ಎರಡು ಸೊನ್ನೆಗಳಿವೆ ಅಂದರೆ ಮೊದಲು ಅಂಶವನ್ನು ಬರೆದುಕೊಳ್ಳಿ 150 ಅಂತ. ಇಲ್ಲಿ ಎರಡು ಸೊನ್ನೆಗಳಿರೋದ್ರಿಂದ ಎರಡು ಅಂಕಿ ಬಿಟ್ಬಿಟ್ಟು ದಶಮಾಂಶ ಬಿಂದುವನ್ನು ಬರೆಯಿರಿ, 1.50. ಭಿನ್ನರಾಶಿ ರೂಪದಲ್ಲಿರೋದನ್ನು ಸರಳ ರೂಪಕ್ಕೆ ಸಹ ಬರೀಬೇಕು ಮಕ್ಕಳೇ. ಈ ಒಂದು ಸೊನ್ನೆ ಈ ಒಂದು ಸೊನ್ನೆಗೆ ಹೋಗುತ್ತೆ. 5/2 10, 5/3 15. ಇಲ್ಲಿ ಸರಳ ರೂಪಕ್ಕೆ ಎಷ್ಟು ಬರುತ್ತೆ? 3/2 ಉತ್ತರ ಬರುತ್ತೆ ಮಕ್ಕಳೇ. ನಂತರ ಸಿ ಲೆಕ್ಕ, ಶೇಕಡ 20. ಶೇಕಡ 20 ಅಂದರೆ 20/100. ಗಮನಿಸಿ ಮಕ್ಕಳೇ, ಇಲ್ಲೂ ಸಹ ಎರಡು ಸೊನ್ನೆಗಳಿವೆ. ಹಾಗಾದರೆ ಮೊದಲು ಅಂಶವನ್ನು ಬರೆದುಕೊಂಡು ಬಿಡಬೇಕು ಮಕ್ಕಳೇ. 20, ಇಲ್ಲಿ ಎರಡು ಸೊನ್ನೆ ಇರೋದ್ರಿಂದ ಎರಡು ಅಂಕಿ ಬಿಟ್ಬಿಟ್ಟು ದಶಮಾಂಶ ಬಿಂದುವನ್ನು ಬರೆಯಿರಿ. ಇಲ್ಲಿ ದಶಮಾಂಶ ಬಿಂದುವನ್ನು ಬರೆಯಿರಿ. ಇಲ್ಲಿ ಸೊನ್ನೆಯನ್ನು ಬರೀಬೋದು ಅಥವಾ ಹಾಗೇನೂ ಸಹ ಬಿಡ್ಬೋದು. 0.20. ಭಿನ್ನರಾಶಿ ರೂಪದಲ್ಲಿರೋದನ್ನ ಸರಳ ರೂಪಕ್ಕೆ ಬರೀಬೇಕು ಮಕ್ಕಳೇ. ನೋಡಿ, 20/100 ಅಂತ ಇದೆ. 21/20, 25/100. ಸರಳ ರೂಪಕ್ಕೆ ಬರೆಯಿರಿ, 1/5. ನಂತರ ಡಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ, ಶೇಕಡ 5 ಅಂತ ಇದೆ. ಶೇಕಡ 5 ಅಂದರೆ 5/100. ಇದನ್ನು ದಶಮಾಂಶ ರೂಪಕ್ಕೆ ಬರೆಯಿರಿ, ಇಲ್ಲೂ ಸಹ ಎರಡು ಸೊನ್ನೆಗಳಿವೆ. ಹಾಗಾದರೆ ನೋಡಿ ಗಮನಿಸಿ ಮಕ್ಕಳೇ, ಮೊದಲು ಅಂಶವನ್ನು ಬರೀಬೇಕು. ಇಲ್ಲಿ ಎರಡು ಸೊನ್ನೆಗಳಿರೋದ್ರಿಂದ ಎರಡು ಅಂಕಿ ಬಿಟ್ಬಿಟ್ಟು ದಶಮಾಂಶ ಬಿಂದುವನ್ನು ಬರೀಬೇಕಾಗುತ್ತೆ. ಹಾಗಾಗಿ 5 ನಂತರ 0 ಬರೆಯಿರಿ, ಇಲ್ಲಿ ಎರಡು ಅಂಕಿ ಆಗುತ್ತೆ. ನಂತರ ದಶಮಾಂಶ ಬಿಂದು, ನಂತರ 0. ಗಮನಿಸಿ ಮಕ್ಕಳೇ, ಸರಳ ರೂಪಕ್ಕೆ ತರಬೇಕಲ್ವಾ. 5/100, 5/5, 5/2, 5/0. ಬರುವ ಉತ್ತರ 1/20. ನಂತರ ಪ್ರಶ್ನೆ 7 ಗಮನಿಸಿ. ಒಂದು ನಗರದಲ್ಲಿ ಶೇಕಡ 30 ಮಹಿಳೆಯರು, ಶೇಕಡ 40 ಪುರುಷರು ಮತ್ತು ಉಳಿದವರು ಮಕ್ಕಳು ಇದ್ದಾರೆ. ಆ ನಗರದಲ್ಲಿ ಶೇಕಡ ಎಷ್ಟು ಮಕ್ಕಳಿದ್ದಾರೆ ಅಂತ ಪ್ರಶ್ನೆ ಇದೆ. ಮಹಿಳೆಯರು ಎಷ್ಟು ಜನ ಇದ್ದಾರೆ ಮಕ್ಕಳೇ? ಶೇಕಡ 30. ಪುರುಷರು ಎಷ್ಟು ಜನ ಇದ್ದಾರೆ ಮಕ್ಕಳೇ? ಶೇಕಡ 40. ಹಾಗಾದರೆ ಮಹಿಳೆಯರು ಮತ್ತು ಪುರುಷರು ಎಷ್ಟಿದ್ದಾರೆ ಗಮನಿಸಿ. ಒಟ್ಟು ಮಹಿಳೆಯರು ಮತ್ತು ಪುರುಷರು, ಮಹಿಳೆಯರು ಶೇಕಡ 30, ಪುರುಷರು ಶೇಕಡ 40, ಇವೆರಡನ್ನು ಕೂಡಿ ಮಕ್ಕಳೇ ಶೇಕಡ 70 ಆಗುತ್ತೆ. ಹಾಗಾದರೆ ಅಲ್ಲಿರ್ತಕ್ಕಂತಹ ಮಕ್ಕಳ ಸಂಖ್ಯೆಯನ್ನು ನಾವು ಶೇಕಡ ರೂಪಕ್ಕೆ ಬರೀಬೇಕಲ್ವಾ. ನೋಡಿ, ಶೇಕಡ ರೂಪ ಅಂದರೆ 100, 100ರಲ್ಲಿ ಇಲ್ಲಿ 70 ನಾವು ಕಳಿಬೇಕಾಗುತ್ತೆ. ಶೇಕಡ 100ರಲ್ಲಿ ಶೇಕಡ 70 ಕಳೆದ್ರೆ ಶೇಕಡ 30. ಹಾಗಾದರೆ ಆ ನಗರದಲ್ಲಿ ಶೇಕಡ 30ರಷ್ಟು ಮಕ್ಕಳಿದ್ದಾರೆ. ನಂತರ ಪ್ರಶ್ನೆ 8, 15,000 ಮತದಾರರಿರುವ ಒಂದು ಕ್ಷೇತ್ರದಲ್ಲಿ ಶೇಕಡ 60 ಜನ ಮತ ಚಲಾಯಿಸಿದ್ದಾರೆ. ಎಷ್ಟು ಜನರು ಮತ ಚಲಾಯಿಸಲಿಲ್ಲ? ಮತ ಚಲಾಯಿಸದವರ ಸಂಖ್ಯೆ ಎಷ್ಟು ಎಂಬುದನ್ನು ನೀವು ಕಂಡುಹಿಡಿಯಬಲ್ಲೀರಾ ಅಂತ ಪ್ರಶ್ನೆ ಕೇಳಿದ್ದಾರೆ ಮಕ್ಕಳೇ. ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಒಟ್ಟು ಮತದಾರರ ಸಂಖ್ಯೆ ಎಷ್ಟಿದೆ ಮಕ್ಕಳೇ? ಒಟ್ಟು ಮತದಾರರ ಸಂಖ್ಯೆ 15,000. ಹಾಗಾದರೆ ಮತ ಚಲಾಯಿಸಿದವರು ಎಷ್ಟು ಜನ ಮಕ್ಕಳೇ? ಶೇಕಡ 60ರಷ್ಟು ಜನ ಮತ ಚಲಾಯಿಸಿದ್ದಾರೆ. ಮತ ಚಲಾಯಿಸದವರ ಸಂಖ್ಯೆನ ನೀವು ಕಂಡುಹಿಡಿಬೇಕಲ್ವಾ. ನೋಡಿ, ಶೇಕಡ 100ರಲ್ಲಿ ಇಲ್ಲಿ ಶೇಕಡ 60 ಕಳೆಯಿರಿ ಮಕ್ಕಳೇ. 100ರಲ್ಲಿ 60 ಕಳೆದ್ರೆ ಶೇಕಡ 40. ಮತ ಚಲಾಯಿಸದವರ ಸಂಖ್ಯೆ ಶೇಕಡ 40 ಇಂಟು 15,000 ಮಾಡಬೇಕು.
ಶೇಕಡ 40 ಅಂದ ತಕ್ಷಣ ನಿಮಗೆ ಗೊತ್ತಾಗಬೇಕು 40/100 ಮಾಡಬೇಕು ಅಂತ. 40/100 × 15,000. ಈ 2 0 ಈ 2 0 ಹೋಗುತ್ತೆ ಮಕ್ಕಳೇ. ನಂತರ ಉಳಿಯೋದು 40/150. ಇದೆರಡನ್ನು ಗುಣಿಸಿ ಮಕ್ಕಳೇ, 15 × 4 = 60, ನಂತರ 2 0. ಹಾಗಾದರೆ ಮತ ಚಲಾಯಿಸದವರ ಸಂಖ್ಯೆ ಎಷ್ಟು ಮಕ್ಕಳೇ? 6,000. ಪ್ರಶ್ನೆ 9. ಮೀರಾ ತನ್ನ ವೇತನದಲ್ಲಿ ರು 400 ಉಳಿತಾಯ ಮಾಡುತ್ತಾಳೆ. ಇದು ಅವಳ ವೇತನದ ಶೇಕಡ 10. ಆದರೆ ಆಕೆಯ ವೇತನವೆಷ್ಟು? ಮೀರಾಳ ವೇತನ ಎಷ್ಟು ಅಂತ ನಮಗೆ ಗೊತ್ತಿಲ್ಲ. ಮೀರಾಳ ವೇತನದಲ್ಲಿ ರು 400 ರೂಪಾಯಿಯನ್ನು ಅವಳು ಉಳಿತಾಯ ಮಾಡ್ತಾಳೆ. ಅದು ಎಷ್ಟು ಪರ್ಸೆಂಟು ಅಂತಂದರೆ ಅವಳು ಉಳಿತಾಯ ಮಾಡೋದು ಶೇಕಡ 10 ಅಲ್ವಾ. ಹಾಗಾದರೆ ಆಕೆಯ ವೇತನ ಎಷ್ಟು ಅಂತ ನೀವು ಕಂಡುಹಿಡಿಬೇಕು. ಮೀರಾಳ ವೇತನವನ್ನು ನಾವು ಎಕ್ಸ್ ಆಗಿರಲಿ ಅಂತ ತೆಗೆದುಕೊಳ್ಳೋಣ ಮಕ್ಕಳೇ, ಯಾಕೆಂದರೆ ಮೀರಾಳ ವೇತನ ಎಷ್ಟು ಅಂತ ನಮಗೆ ಗೊತ್ತಿಲ್ಲ. ಅವಳು ಉಳಿತಾಯ ಮಾಡುವ ವೇತನ ಎಷ್ಟು ಮಕ್ಕಳೇ? ರು 400. ಶೇಕಡ ಉಳಿತಾಯ ಮಾಡುವ ವೇತನ ನೀವು ಶೇಕಡದಲ್ಲಿ ಕಂಡುಹಿಡಿಬೇಕಲ್ವಾ. ಶೇಕಡ ಉಳಿತಾಯ ಎಷ್ಟು ಮಾಡ್ತಾಳೆ? ಶೇಕಡ 10 ಅವಳು ಉಳಿತಾಯ ಮಾಡ್ತಾಳೆ. ಹಾಗಾದರೆ ಶೇಕಡ 10 × x = 400. ಶೇಕಡ 10 × 10/100 × x = 400. 10 × x 10x ಆಗುತ್ತೆ ಮಕ್ಕಳೇ. 400 × ಇಲ್ಲಿ ಭಾಗಾಕಾರದಲ್ಲಿರೋದು ಈ ಕಡೆ ಬಂದಾಗ ಗುಣಾಕಾರವಾಗುತ್ತೆ. ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಬೇಕು ಮಕ್ಕಳೇ. x = 400 × 100. ಇಲ್ಲಿ ಗುಣಾಕಾರದಲ್ಲಿರೋದು ಈ ಭಾಗದಲ್ಲಿ ಬಂದಾಗ ಭಾಗಾಕಾರವಾಗುತ್ತೆ. ಈ 1 0 ಹೋಗುತ್ತೆ. 400 × 10 ಎಷ್ಟಾಗುತ್ತೆ ಮಕ್ಕಳೇ? 4 × 4 ಇಲ್ಲಿ ಎಷ್ಟು ಸೊನ್ನೆಗಳಿವೆ? 3 0. ಆ 3 0 ಇಲ್ಲಿ ಬರೀಬೇಕು. ಹಾಗಾದರೆ ಎಕ್ಸ್ನ ಬೆಲೆ ಏನು ಮಕ್ಕಳೇ? 4,000. ಹಾಗಾದರೆ ಇದರಿಂದ ಏನು ಗೊತ್ತಾಗ್ತಿದೆ? ಮೀರಾಳ ವೇತನ 4,000. ಪ್ರಶ್ನೆ 10. ಒಂದು ಋತುಮಾನದಲ್ಲಿ ಸ್ಥಳೀಯ ಕ್ರಿಕೆಟ್ ತಂಡವೊಂದು 20 ಪಂದ್ಯಗಳನ್ನು ಆಡಿತು. ಅವುಗಳಲ್ಲಿ ಶೇಕಡ 25 ಪಂದ್ಯಗಳನ್ನು ಗೆದ್ದರೆ ಆ ತಂಡ ಗೆದ್ದ ಪಂದ್ಯಗಳೆಷ್ಟು? ನೋಡಿ ಮಕ್ಕಳೇ, ಇಲ್ಲಿ ಒಟ್ಟು ಪಂದ್ಯಗಳು ಎಷ್ಟು ಮಕ್ಕಳೇ? 20. ಅವರು ಗೆದ್ದಂತಹ ಪಂದ್ಯಗಳು ಶೇಕಡದಲ್ಲಿ ಶೇಕಡ 25. ಹಾಗಾದರೆ ನೋಡಿ ಮಕ್ಕಳೇ, 20 × 25 ಮಾಡಬೇಕು. 20 × 25 ಅಂದರೆ 25/100. ನೋಡಿ ಮಕ್ಕಳೇ, ಈ 1 0 ಹೋಗುತ್ತೆ. 2 × 2 = 2, 2 × 5 = 10. ನಂತರ ಇಲ್ಲಿ 5 ಇರುತ್ತೆ ಮಕ್ಕಳೇ. 5 × 5 = 5, 5 × 5 = 25. ಹಾಗಾದರೆ ಬರುವ ಉತ್ತರ ನೋಡಿ ಮಕ್ಕಳೇ, 5 × 5. ಗೆದ್ದ ಪಂದ್ಯಗಳು ಎಷ್ಟು ಮಕ್ಕಳೇ? 5. ಹಾಗಾದರೆ ಮಕ್ಕಳೇ, ಈ ಅಭ್ಯಾಸದಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.